नमस्कार। राज्य भारी मा 10 जिले येलो अलर्ट। बेंगलूरु उत्तर मा के तत्तर। सेप्टेंबर मा राज्य के कादिद्या कंटक। इदे विशेष मुलुगिद बेंगलूरु। नानु चैत्र राज। कर्नाटक जुलाई आगस्ट अब्बरिसी बोब्बिरिदिद्द मा राय सेप्टेंबर नल्लू कंटकवागि काडुत्तिद्दाने। सेप्टेंबर तिंगळ आरंभदल्लिये वरुणन आर्भट जोरागिये इदे। हवामान इलाखेय वरदियंते सेप्टेंबर नल्ली नगरदल्ली धाराकार मळे सुरिदिदे। सिलिकॉन सिटियल्ली मळे बिद्रे केळबेका, तग्गु प्रदेशगळिगे मळे नीरु नुग्गिद्दु भारी अवांतर सृष्टि माडिदे। ರಾಜ್ಯದಲ್ಲಿ ಭಾರಿ ಮಳೆ, 10 ಜಿಲ್ಲೆಗಳು ಯೆಲ್ಲೋ ಅಲರ್ಟ್। ಬೆಂಗಳೂರು ಉತ್ತರ ಮಳೆಗೆ ತತ್ತರ। ಸೆಪ್ಟೆಂಬರ್ ಮಳೆ ರಾಜ್ಯಕ್ಕೆ ಕಾದಿದ್ಯಾ ಕಂಟಕ। ಕರ್ನಾಟಕದಲ್ಲಿ ಜುಲೈ ಆಗಸ್ಟ್ ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆರಾಯ ಸೆಪ್ಟೆಂಬರ್ ನಲ್ಲೂ ಕಂಟಕವಾಗಿ ಕಾಡ್ತಿದ್ದಾನೆ। ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿಯೇ ವರುಣನ ಆರ್ಭಟ ಜೋರಾಗಿಯೇ ಇದೆ। ಹವಾಮಾನ ಇಲಾಖೆಯ ವರದಿಯಂತೆ ಸೆಪ್ಟೆಂಬರ್ ನಲ್ಲಿ ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದೆ। ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಿದ್ರೆ ಕೇಳಬೇಕಾ, ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ಭಾರಿ ಅವಾಂತರ ಸೃಷ್ಟಿ ಮಾಡಿದೆ। ಈಗಾಗಲೇ ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಸುರಿದಿದೆ। ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಧೋ ಎಂದು ಮಳೆ ಸುರಿದಿದೆ। ಭಾರಿ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಕೆರೆಯಂತಾಗಿದ್ವು। ವರುಣನ ಅಬ್ಬರ ಇಲ್ಲಿಗೆ ಮುಗಿಯೋದಿಲ್ಲ। ಇನ್ನು 3 ದಿನ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಬೆಂಗಳೂರಿಗೆ ಕಾದಿದ್ಯಾ ಜಲಗಂಡಾಂತರ। ವೀಕ್ಷಕರೇ, ಬೆಂಗಳೂರು ಅಂದ್ರೆ ಹೈಟೆಕ್ ಸಿಟಿ ಅಂತಾರೆ। ಆದರೆ ಬೆಂಗಳೂರಿನಲ್ಲಿ ಸಣ್ಣ ಪ್ರಮಾಣದ ಮಳೆಯಾದರೂ 218 ಕ್ಕೂ ಅಧಿಕ ಪ್ರದೇಶಗಳು ಮಹಾಮಳೆಗೆ ಜಲಾವೃತವಾಗಿ ಹೋಗ್ಬಿಡುತ್ತವೆ। ಅದರಲ್ಲೂ ಈ ವರ್ಷದಲ್ಲಿ ಭೀಕರ ಮಳೆಯಾಗಿದ್ದರಿಂದ ವೃಷಭಾವತಿ ನದಿ ಕೆರಳಿತ್ತು, ಕೆಂಗೇರಿ ಹೆದ್ದಾರಿಯಲ್ಲಿರೋ ತಡೆಗೋಡೆ ಕುಸಿದಿತ್ತು। ಈ ಘಟನೆ ಒಂದು ಸಾಕು, ಬೆಂಗಳೂರಿನಲ್ಲಿ ಮಳೆಯಾದರೆ ಅದೆಂಥ ಘೋರ ದುರಂತ ಸಂಭವಿಸುತ್ತೆ ಅನ್ನೋದನ್ನ ಹೇಳೋಕೆ। ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆ, ಇನ್ನು 3 ದಿನ ಭಾರಿ ಮಳೆ ಸಾಧ್ಯತೆ। ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಭಾರಿ ಮಳೆಯಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ। ಅಲ್ಲದೆ ಮುಂದಿನ 3 ದಿನಗಳ ಕಾಲ ನಗರದಲ್ಲಿ ಭಾರಿ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ। ಮಂಗಳವಾರ ಬೆಂಗಳೂರಿನ ಹಲವೆಡೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಸಮಯದ ಕಾಲ ಭಾರಿ ಮಳೆ ಸುರಿದಿದ್ದು ಮಲ್ಲೇಶ್ವರಂ, ಯಶವಂತಪುರ, ವೈಯಾಲಿಕಾವಲ್, ಪ್ಯಾಲೇಸ್ ಗುಟ್ಟಳ್ಳಿ, ಶ್ರೀರಾಮಪುರ, ಚಾಮರಾಜಪೇಟೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ। ಭಾರಿ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಕೆರೆಯಂತಾಗಿದ್ದವು, ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು। ಮೆಜೆಸ್ಟಿಕ್, ಮಾಗಡಿ ರೋಡ್, ಚಾಮರಾಜಪೇಟೆ ಸೇರಿದಂತೆ ನಗರದ ಬಹುತೇಕ ಭಾರಿ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು। ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ। ಮುಂದಿನ 3 ದಿನಗಳ ಕಾಲ ಬೆಂಗಳೂರು, ಮೈಸೂರು, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ। ಮಳೆಯಾಗುತ್ತಿದೆ, ಮುಂಗಾರು ಚುರುಕಾಗಿದ್ದು ಗುಡುಗು ಸಹಿತ ವರುಣ ಆರ್ಭಟಿಸಲಿದ್ದಾನೆ। ಈಗಾಗಲೇ ಬೆಂಗಳೂರಿನಲ್ಲಿ 13 ಮಿಲಿಮೀಟರ್ ಮಳೆಯಾಗಿದ್ದು ಬೆಂಗಳೂರು ಪೂರ್ವ ಹಾಗೂ ಉತ್ತರದಲ್ಲಿ ಹೆಚ್ಚು ಮಳೆಯಾಗಲಿದೆ। ಮಳೆ ನಿರಂತರವಾಗಿ ಬಾರದೆ ಬಿಟ್ಟು ಬಿಟ್ಟು ಬರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ। ಮಲೆನಾಡು ಭಾಗದಲ್ಲಿ ಭಾರಿ ಮಳೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಆರೆಂಜ್ ಅಲರ್ಟ್ ಘೋಷಣೆ। ಬೆಂಗಳೂರು ಒಂದೇ ಅಲ್ಲ, ಮುಂದಿನ 4 ದಿನಗಳ ಕಾಲ ಮಲೆನಾಡು ಪ್ರದೇಶದಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಈ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ। ಮುಂದಿನ 4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗಲಿದೆ। ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಇದೇ 5 ರವರೆಗೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ। ಸೆಪ್ಟೆಂಬರ್ 11 ರ ತನಕ ಕರ್ನಾಟಕದಲ್ಲಿ ಮಳೆ, ಕರ್ನಾಟಕದಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದೆ। ಸೆಪ್ಟೆಂಬರ್ 11 ರ ತನಕ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ। ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ। ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ। ಬೆಂಗಳೂರು ನಗರದ ವಿವಿಧ ಪ್ರದೇಶಗಳಲ್ಲಿ ಮಂಗಳವಾರ ಸಂಜೆ ಭಾರಿ ಮಳೆಯಾಗಿದೆ। ಸಂಜೆ 6 ಗಂಟೆ ಸುಮಾರಿಗೆ ಆರಂಭವಾದ ಮಳೆ 9 ಗಂಟೆ ತನಕ ಬಂದಿದೆ। ಬುಧವಾರ ಸಹ ನಗರದಲ್ಲಿ ಮಳೆಯಾಗಲಿದೆ। ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ। ಉತ್ತಮ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿವೆ। ಕರ್ನಾಟಕದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕುರಿತ ಮಾಹಿತಿ ಇಲ್ಲಿದೆ। ನೈರುತ್ಯ ಮುಂಗಾರು ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದ್ದು ಬುಧವಾರ ರಾಜ್ಯದ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ। ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗುರುವಾರ ಹಾಗೂ ಶುಕ್ರವಾರ ಭಾರಿ ಮಳೆ ಸುರಿಯುವ ನಿರೀಕ್ಷೆ ಇದ್ದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ। ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ। ಬೆಂಗಳೂರಿನ ಉತ್ತರ ಭಾಗದಲ್ಲಿ ಭಾರಿ ಮಳೆಯಾದ ವರದಿಯಾಗಿದೆ। ಸಹಕಾರ ನಗರದಲ್ಲಿ 120 ಮಿಲಿಮೀಟರ್ ಹಾಗೂ ಸಂಜಯನಗರದಲ್ಲಿ 127 ಮಿಲಿಮೀಟರ್ ಮಳೆಯ ವರದಿಯಾಗಿದೆ। ಬೆಳಗ್ಗೆ 12:30 ರವರೆಗೆ ಸಿಟಿ ಐಎಂಡಿಯಲ್ಲಿ 48 ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ। ಇನ್ನು ರಾಜ್ಯದ ಡ್ಯಾಮ್ಗಳ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋದಾದರೆ ಆಲಮಟ್ಟಿ ಜಲಾಶಯದ ಮಟ್ಟ ಗರಿಷ್ಠ ಮಟ್ಟ 519.60 ಮೀಟರ್, ಹಿಂದಿನ ಮಟ್ಟ 519.60 ಮೀಟರ್, ಒಳಹರಿವು 18172 ಕ್ಯೂಸೆಕ್, ಹೊರಹರಿವು 18172 ಕ್ಯೂಸೆಕ್।
ಮಲಪ್ರಭಾ ಗರಿಷ್ಠ ಮಟ್ಟ 2079.95, ಇಂದಿನ ಮಟ್ಟ 2078.45, ಒಳಹರಿವು 8409, ಹೊರಹರಿವು 9414. ಘಟಪ್ರಭಾ ಗರಿಷ್ಠ ಮಟ್ಟ 2175, ಇಂದಿನ ಮಟ್ಟ 2175, ಒಳಹರಿವು 5980, ಹೊರಹರಿವು 5980. ಕದ್ರ ಗರಿಷ್ಠ ಮಟ್ಟ 34.50 ಮೀಟರ್, ಇಂದಿನ ಮಟ್ಟ 30.80 ಮೀಟರ್, ಒಳಹರಿವು 8583 ಕ್ಯೂಸೆಕ್. ಸೂಪಾ ಗರಿಷ್ಠ ಮಟ್ಟ 564 ಮೀಟರ್, ಇಂದಿನ ಮಟ್ಟ 554.59 ಮೀಟರ್, ಒಳಹರಿವು 3859 ಕ್ಯೂಸೆಕ್. ಲಿಂಗನಮಕ್ಕಿ ಪೂರ್ಣ ಮಟ್ಟ 1819 ಅಡಿ, ಇಂದಿನ ಮಟ್ಟ 1807.65 ಅಡಿ, ಒಳಹರಿವು 6838 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 1817.95 ಅಡಿ. ಭದ್ರ ಪೂರ್ಣ ಮಟ್ಟ 186 ಅಡಿ, ಇಂದಿನ ಮಟ್ಟ 183.10 ಅಡಿ, ಒಳಹರಿವು 4618 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 185.5 ಅಡಿ. ಮಾಣಿ ಪೂರ್ಣ ಮಟ್ಟ 594.36 ಮೀಟರ್, ಇಂದಿನ ಮಟ್ಟ 586.34 ಮೀಟರ್, ಒಳಹರಿವು 659 ಕ್ಯೂಸೆಕ್. ಕಳೆದ ವರ್ಷದ ಮಟ್ಟ 589.50 ಮೀಟರ್. ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 124.21 ಅಡಿಗಳು, ಒಳಹರಿವು 4519 ಕ್ಯೂಸೆಕ್, ಹೊರಹರಿವು 4794 ಕ್ಯೂಸೆಕ್. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859 ಅಡಿ, ಇಂದಿನ ಮಟ್ಟ 2856.42 ಅಡಿ, ಒಳಹರಿವು 955 ಕ್ಯೂಸೆಕ್, ಹೊರಹರಿವು 1275 ಕ್ಯೂಸೆಕ್. ಹೇಮಾವತಿ ಜಲಾಶಯ ಪೂರ್ಣ ಮಟ್ಟ 2922 ಅಡಿ, ಇಂದಿನ ಮಟ್ಟ 2920.27 ಅಡಿ, ಒಳಹರಿವು 3257 ಕ್ಯೂಸೆಕ್, ಹೊರಹರಿವು 5100 ಕ್ಯೂಸೆಕ್. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2284 ಅಡಿ, ಇಂದಿನ ಮಟ್ಟ 2282.99 ಅಡಿ, ಒಳಹರಿವು 4642 ಕ್ಯೂಸೆಕ್, ಹೊರಹರಿವು 2125 ಕ್ಯೂಸೆಕ್. ನೋಡಿದ್ರಲ್ಲ ಮಹಾಮಳೆಗೆ ರಾಜ್ಯದ ಡ್ಯಾಂಗಳು ಅದೆಷ್ಟರ ಮಟ್ಟಿಗೆ ಭರ್ತಿಯಾಗಿದೆ ಅಂತ. ಹೀಗೆ ಮಳೆ ಮುಂದುವರೆದ್ರೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಈ ವರ್ಷದ ಮಳೆ ದಶಕದ ಮಳೆ ದಾಖಲೆಯನ್ನೇ ಮುರಿದು ಬಿಟ್ಟಿದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ? ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ವೀಕ್ಷಕರೇ, ದಶಕದ ಮಳೆ ದಾಖಲೆಯನ್ನೇ ಈ ವರ್ಷದ ಮಳೆ ಮುರಿದು ಬಿಟ್ಟಿದೆ. ಒಂದು ಕಡೆ ಬಂಗಾಳ ಕೊಲ್ಲಿ ನಿಗಿನಿಗಿ ಕೆಂಡದಂತಾಗಿದ್ರೆ, ಮಗದೊಂದು ಕಡೆ ಅರಬ್ಬಿ ಸಮುದ್ರ ದಶಕದಲ್ಲೇ ಭೀಕರ ಭಯಂಕರವಾಗಿ ಕೊತ ಕೊತ ಕುದಿತಾ ಇದೆ. ಡೇಂಜರ್, ಡೆಡ್ಲಿ ಡೇಂಜರ್, ಈ ಪದಕ್ಕೆ ಇನ್ನೊಂದು ಹೆಸರೇ 2020 ಅಂತ ಕಾಣಿಸುತ್ತೆ. ಯಾಕಂದ್ರೆ 2020ಕ್ಕೆ ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು. ಕೊರೋನಾ ಹೆಮ್ಮಾರಿ ಒಕ್ಕರಿಸಿಬಿಡ್ತು, ಕೋಟ್ಯಾಂತರ ಜನರಿಗೆ ಸಾವಿನ ಭಯ ಹುಟ್ಟಿಸಿಬಿಡ್ತು. ಇದರ ಮಧ್ಯೆನೆ ವರುಣಾಸುರನ ರೌದ್ರಾವತಾರ, ಸಮುದ್ರಗಳ ಯಮಸ್ವರೂಪ ಜಗತ್ತಿನ ನಾನಾ ದೇಶಗಳನ್ನ ಕಾಡಿ ಕಂಗೆಡಿಸಿಬಿಡ್ತು. ಅದರಲ್ಲೂ ಸಮುದ್ರ ಸೈತಾನನ ಕೆಂಗಣಿಗೆ ಮುಖ್ಯವಾಗಿ ಗುರಿಯಾಗಿರೋದೇ ದಕ್ಷಿಣ ಭಾರತ. ವರುಣಾಸುರನ ಉಗ್ರ ಕೋಪಕ್ಕೆ ಗುರಿಯಾಗಿರೋದೇ ಕರ್ನಾಟಕ. ಎಸ್, ದಶಕದ ಮಳೆ ದಾಖಲೆಯನ್ನೇ ಈ ವರ್ಷದ ಮಳೆ ಮುರಿದು ಬಿಟ್ಟಿದೆ. ಒಂದು ಕಡೆ ಬಂಗಾಳಕೊಲ್ಲಿ ನಿಗಿನಿಗಿ ಕೆಂಡದಂತಾಗಿದ್ರೆ, ಮಗದೊಂದು ಕಡೆ ಅರಬ್ಬಿ ಸಮುದ್ರ ದಶಕದಲ್ಲೇ ಭೀಕರ ಭಯಂಕರವಾಗಿ ಕೊತ ಕೊತ ಕುದಿಯುತ್ತಿದೆ. ಹೀಗಾಗಿನೇ ಉತ್ತರದಿಂದ ದಕ್ಷಿಣದವರೆಗೂ, ಪಶ್ಚಿಮದಿಂದ ಪೂರ್ವದವರೆಗೆ ವರುಣಾಸುರ ರಣಕ್ಕೆ ಹತ್ತಾ ಇದ್ದಾರೆ. ಉತ್ತರ ಭಾರತದೆಲ್ಲೆಡೆ ಭೀಕರ ಜಲಸ್ಫೋಟ ಉಂಟಾಗಿದ್ದು ಕೋಟ್ಯಾಂತರ ಜನರ ಬದುಕು ನೀರಾಬಟ್ಟೆ ಆಗೋಗಿದೆ. ಇಂಥ ಹೊತ್ತಲ್ಲೇ ದಕ್ಷಿಣ ಭಾರತಕ್ಕೆ, ಎಸ್ಪೆಷಲಿ ಕರ್ನಾಟಕಕ್ಕೆ ಎದುರಾಗಿದೆ ವರುಣರಾಯನ ವಾರ್ನಿಂಗ್. ಹೋದಿಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅಂದ ಹಾಗೆ, ಕಳೆದ 25 ದಿನದ ಹಿಂದಷ್ಟೇ ಕಣ್ಮರೆಯಾಗಿದ್ದ ವರುಣ ಮತ್ತೆ ಮತ್ತೆ ಕರ್ನಾಟಕವನ್ನ ಕಾಡ್ತಾ ಇದ್ದಾನೆ. ಮೊದಲೇ ಮಳೆಯನ್ನು ಹೆಸರು ಕೇಳಿದ್ರೆ ಸಾಕು, ಕೊಡಗು ಕರಾವಳಿ ಉತ್ತರ ಕರ್ನಾಟಕದ ಜನ ಬೆಚ್ಚಿ ಬೀಳ್ತಾರೆ, ಜೀವನ ಕೈಯಲ್ಲಿ ಹಿಡಿದು ಓಡಾಡ್ತಾರೆ. ಅದ್ಯಾವಾಗ ಅದೆಲ್ಲಿ ಗುಡ್ಡ ಕುಸಿಯುತ್ತೋ, ತಲೆ ಮೇಲಿರೋ ಸೂರೆ ಯಾವಾಗ ಯಮಪಾಶವಾಗಿ ಬಿಡುತ್ತೋ ಅನ್ನೋ ಭಯದಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ. ಇಂಥ ಹೊತ್ತಲ್ಲೇ ಭಾರತೀಯ ಹವಾಮಾನ ಇಲಾಖೆ ಅತಿ ದೊಡ್ಡ ಅಲರ್ಟ್ ನೀಡಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ ಕರ್ನಾಟಕದ 10 ಜಿಲ್ಲೆಗೆ ಮಳೆ ಅಲರ್ಟ್. ಭೀಕರನ ಮೂರನೇ ವರ್ಷದ ಜಲಸ್ಫೋಟ. 2018 ಕರ್ನಾಟಕವನ್ನ ರಣಪ್ರವಾಹ ಕಂಡು ಕೇಳರಿಯದ ಮಟ್ಟಿಗೆ ಕಾಡ್ತಿದೆ. ಲಕ್ಷಾಂತರ ಜನರ ಬದುಕನ್ನ ಸಮಾಧಿ ಮಾಡಿದೆ, ಸಾವಿರಾರು ಜನ ರಣಪ್ರವಾಹದಲ್ಲಿ ಸಾವನ್ನಪ್ಪಿದ್ದಾರೆ. ಭೂಕುಸಿತ, ನದಿಗಳ ಆರ್ಭಟ ಇಡೀ ರಾಜ್ಯವನ್ನ 2 ವರ್ಷದಿಂದ ನುಂಗ್ತಾ ಬಂದಿದೆ. ಈ ವರ್ಷವೂ ಅದೇ ಅಟ್ಟಹಾಸ, ಅದೇ ಕಷ್ಟ ನಷ್ಟ ಮುಂದುವರೆದಿತ್ತು. ಆಗಸ್ಟ್ ತಿಂಗಳಲ್ಲೇ ಮೂರನೇ ವರ್ಷವೂ ಕರ್ನಾಟಕವನ್ನ ಪ್ರವಾಹ ಕಾಡಿತ್ತು. ಆಗ ನೆನಪಾಗಿದ್ದೆ 2 ವರ್ಷದಲ್ಲಿ ಮಳೆಯಿಂದ ಕರ್ನಾಟಕದ ಯಾವ್ಯಾವ ಮೂಲೆಯಲ್ಲಿ ಅದೇನೇನಾಗಿತ್ತು ಅನ್ನೋದು. ಹೌದು, 2018 ಕೇರಳ ಮತ್ತು ಕೊಡಗು ಚಿಂದಿ ಚಿಂದಿ ಆಗಿತ್ತು.
ಆ ವೇಳೆ ಸುರಿದ ರಣಮಳೆಗೆ 40,000 ಕೋಟಿ ನಷ್ಟ ಆಗಿತ್ತು 5 ಲಕ್ಷ ಜನ ಸಂತ್ರಸ್ತರಾಗಿದ್ದರು 118 ವರ್ಷದ ಭೀಕರ ಮಳೆಯಾಗಿದ್ದ 2018 ರ ಮಳೆ ಕೊಡಗನ್ನೇ ನಡುಗಿಸಿಬಿಟ್ಟಿತ್ತು ಆ ಘನಘೋರ ದುರಂತ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂತಿದೆ ಈ ಘಟನೆನ ಮರೆಯುವಷ್ಟರಲ್ಲೇ 2019 ರಲ್ಲಿ ಥೇಟ್ ಅಂತದ್ದೇ ರಣಮಳೆ ಥೇಟ್ ಅಂತದ್ದೇ ಬೆಟ್ಟ ಕುಸಿತ ಥೇಟ್ ಅಂತದ್ದೇ ರುದ್ರಪ್ರವಾಹ ಕೊಡಗನ್ನ ಇನ್ನೂ ಕಂಗಾಲಾಗಿಸಿತು ಆದರೆ ಈಗ ಸ್ವಲ್ಪ ದಿನದ ಹಿಂದಷ್ಟೇ ಮಳೆಯಬ್ಬರ ಕಡಿಮೆ ಆಯಿತು ಅನ್ನೋ ನಿಟ್ಟಿಸಿರು ಬಿಡುವಷ್ಟರಲ್ಲೇ ಕರ್ನಾಟಕದ 10 ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಿಸಿದೆ ಇಷ್ಟಕ್ಕೂ ಆ 10 ಜಿಲ್ಲೆಗಳು ಯಾವ್ಯಾವುದು ಅಂದ್ರೆ ಬೆಳಗಾವಿ ಬಾಗಲಕೋಟೆ ಹಾವೇರಿ ಕಲಬುರಗಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೊಡಗು ಅದರಲ್ಲೂ ಈ ಲಿಸ್ಟ್ ನಲ್ಲಿ ಬೆಂಗಳೂರು ಕೂಡ ಇದೆ ಹಾಗಾದ್ರೆ ಬೆಂಗಳೂರಿಗೆ ಸೆಪ್ಟೆಂಬರ್ ಮಳೆ ಕಂಟಕ ಎದುರಾಗುತ್ತಾ ಖಂಡಿತ ಎದುರಾದರೂ ಅಚ್ಚರಿ ಏನಿಲ್ಲ ಯಾಕಂದ್ರೆ ದಶಕದಲ್ಲೇ ಕೊತ ಕೊತ ಕುದಿಯುತ್ತಿದೆ ಅರಬ್ಬಿ ಸಮುದ್ರ ಮುಳುಗೋ ಈ ರೀತಿಯೇ ಮಳೆಯಾಗುತ್ತೆ ಇದಕ್ಕೆ ಕಾರಣ ಅರಬ್ಬಿ ಸಮುದ್ರದಲ್ಲಾಗುವ ಬದಲಾವಣೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಮಹಾಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಾಗಿದೆ ಆ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್